ವೀಕ್ಷಕರಿಗೆಲ್ಲ ನಮಸ್ಕಾರ. ಕನ್ನಡದ ಅತ್ಯಂತ ಹೆಮ್ಮೆಯ ಚಿತ್ರಗಳಲ್ಲೊಂದು ನಾಗರಹಾವು. ಅದು ಸುಮಾರು ಸಿನಿಮಾಗಳು ಒಂದು 500 ವರ್ಷ ಹಿಂದೆ ಹಾಕಿದರೂ ನೋಡಬೇಕು ಅನಿಸುತ್ತೆ, ಅದನ್ನು ನೋಡಿ ಆನಂದ ಪಡಬೇಕು ಅನಿಸುತ್ತೆ. ಒಂದು 500 ವರ್ಷ ಅಲ್ಲ, 5000 ವರ್ಷ ಮುಂದೆ ಹಾಕಿದರೂ ಆನಂದ ಪಡಬೇಕು ಅನಿಸುತ್ತೆ. ಅವು ನಮ್ಮ ರಾಜ್ಯನ ಅಥವಾ ನಮ್ಮ ಇಡೀ ಬದುಕನ್ನು ರೆಪ್ರೆಸೆಂಟ್ ಮಾಡುವಂತಹ ಕೆಲವೇ ಕೆಲವು ಚಿತ್ರಗಳಲ್ಲಿ ನಾಗರಹಾವು ಅನ್ನೋ ಒಂದು ಶ್ರೇಷ್ಠ ಕನ್ನಡ ಚಿತ್ರ ಕೂಡ ಇದೆ. ಅದು ಇವತ್ತು ಆ ಹಳೆಯ ರೆಟ್ರೋ ಫೀಲಿಂದ ಮೆಟ್ರೋ ಫೀಲಿಗೆ ಬರ್ತಿದೆ. ಅಂದರೆ ಈಗ ಒಂದು ತುಂಬ ಟ್ರೆಡಿಷ್ನಲ್ ಅರಮನೆಗೆ ಇವತ್ತಿನ ಪೇಂಟ್ ಹೊಡೆದ್ರೆ ಹೇಗಿರುತ್ತೋ ಹಾಗೆ ತುಂಬ ಅಲಂಕೃತಗೊಂಡು ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಎಲ್ಲ ಅದಕ್ಕೆ ಕೈ ಇಟ್ಟು ತುಂಬ ಆಧುನಿಕ ರೀತಿಯಲ್ಲಿ ಅದನ್ನು ಮತ್ತೊಮ್ಮೆ ಮರುಸೃಷ್ಟಿ ಮಾಡಿ ಕನ್ನಡ ಜನತೆಗೆ ಅರ್ಪಿಸ್ತಿದ್ದಾರೆ. ಇದರ ಹಿಂದೆ ಈ ಸಿನಿಮಾದ ಹಿಂದೆ ಒಂದೆರಡು ಎನರ್ಜಿಗಳು ಕೆಲಸ ಮಾಡಿಲ್ಲ. ಲೆಜೆಂಡರಿ ನಿರ್ಮಾಪಕರು ವೀರಸ್ವಾಮಿಯವರು, ಆಮೇಲೆ ನಮ್ಮ ನಿಮ್ಮೆಲ್ಲರ ಸಾರ್ವಕಾಲಿಕ ಶ್ರೇಷ್ಠ ನಿರ್ದೇಶನ ಪುಟ್ಟಣ್ಣ ಸರ್ದಿದೆ, ಹಾಗೆ ವಿಷ್ಣು ಸರ್ ಅಭಿನಯ ಎಲ್ಲ ಸುಮಾರು ಹೊಸ್ತು ಸೇರಿ ಅಷ್ಟು ದೊಡ್ಡ ಇತಿಹಾಸ ದಾಖಲೆ ಆದಂಥ ಚಿತ್ರ ಅದು. ಇದರಲ್ಲಿ ನಮಗೆಲ್ಲ ತುಂಬ ದೊಡ್ಡ ಖುಷಿ, ಎಸ್ಪೆಷಲಿ ನನಗಿವತ್ತು ವೈಯಕ್ತಿಕ ಖುಷಿ ಏನು ಅಂದರೆ, ಇದರಲ್ಲಿ ನಿಮಗೆಲ್ಲ ಗೊತ್ತು ಮಾತಾಡೋಕ್ಕಿಲ್ವಾ ಬುಲ್ ಬುಲ್ ಅಂದರೆ ಬರ್ತೀನಿ, ಅದಕ್ಕೆ ಇನ್ನೊಂದು 5 ನಿಮಿಷ ನಾವ್ಯಾರು ಮಾತಾಡೋಂಗಿಲ್ಲ. ಅದು ಆ ರೇಂಜಿಗೆ ಕನೆಕ್ಟ್ ಆಗುತ್ತೆ ಅದು, ಆ ದನಿ ಮತ್ತು ಆ ಒಂದು ಎನರ್ಜಿ. ನೀವು ಏನಾಯಿತು ಸರ್ ಅವಾಗ, ನೀವು ಹೇಗೆ ಅದರಲ್ಲಿ ಆ್ಯಕ್ಟ್ ಮಾಡುವಂಥ ಸಂದರ್ಭ ಬಂತು, ನೀವು ನಿಮ್ಮ ನೆನಪುಗಳೇನು ನಾಗರಹಾವು? ನನಗೆ ಆಗ ಶತ್ರುಘ್ನ ಸಿನ್ಹಾ ಸಿಗರೇಟ್ ಎಸ್ಕೊಳ್ಳೋರು, ಹಾಂ ಅದು ಬಾಯಿಗೆ ಹೋಗೋದು, ಅದು ನನಗೆ ಈಚೆ ನಾವು ಕಾಲೇಜ್ ಹುಡುಗರೆಲ್ಲ ಆವಾಗ ಮಾಡ್ತೇನೆ. ಇದು ಈ ಶಂಕರ್ ಸಿಂಗ್ ಫ್ಯಾಮಿಲಿಯವ್ರಿಗೆ ಗೊತ್ತಿತ್ತು. ಹಾಂ, ವೀರಸ್ವಾಮಿಯವರು ಪುಟ್ಟಣ್ಣ ಕಣಗಲ್ಲ ಅವಾಗೆಲ್ಲ ನಮಗೆ ಗೊತ್ತಿಲ್ಲ, ಬಟ್ ವೀರಸ್ವಾಮಿ ಪ್ರೊಡ್ಯೂಸರ್ ಅಂತ ಗೊತ್ತಿತ್ತು, ಡೈರೆಕ್ಟ್ರು ಪುಟ್ಟಣ್ಣ ಅಂತ ಎಲ್ಲರಿಗೂ ಗೊತ್ತಿತ್ತು. ಆಗಿನ ಕಾಲದಲ್ಲಿ ಏನಪ್ಪ ಅಂದರೆ, ಒಂದು ಪಿಕ್ಚರ್ ಅನೌನ್ಸ್ಮೆಂಟ್ ಬಂದರೆ ಯಾರು ಪ್ರೊಡ್ಯೂಸರು, ಯಾರು ಡೈರೆಕ್ಟ್ರು, ಯಾರು ಕ್ಯಾಮ್ರಾಮ್ಯಾನ್, ಯಾರು ಡಿಸ್ಟ್ರಿಬ್ಯೂಟ್ರು, ಇಷ್ಟು ಜನಕ್ಕೆ ಗೊತ್ತಾಗೋದು. ಅಂದರೆ ಆ ಥರ ಬ್ಯಾನರ್ಗಳೇ ಇದ್ದಿದ್ದಾವ. ಅಂಥ ಬ್ಯಾನರಲ್ಲಿ ಇರು ನನ್ನ ರಾಯಲ್ ಸಿಂಗ್ ಬಾಬು ಬಂದುಬಿಟ್ಟು ಪುಟ್ಟಣ್ಣವ್ರು ಹುಡುಕ್ತಾಯಿದ್ರು ಹೊಸ ಮುಖಗಳನ್ನ ಹಾಕಬೇಕು ಅಂತ. ಇವ್ರ ತಂದೆ ದೊಡ್ಡ ಪಿಕ್ಚರ್ ಆಗುತ್ತೆ, ಹಂಗೆ ಆಯಿತು ಅಂತ ಒಪ್ಕೊಂಡು ಒಂದು ದಿನಕ್ಕೆ ಎಲ್ಲರಿಗೂ ಡೇಟ್ ಕೊಟ್ಟು, ಆವಾಗ ಇವ್ರ ಆಫೀಸ್ದಲ್ಲಿ ರಾಜ್ ಸಿಂಗ್ ಬಾಬು ಇದ್ದನು, ನಮ್ಮ ಹತ್ರನೂ ಒಬ್ಬ ಫ್ರೆಂಡ್ ಇದ್ದಾನೆ ಸರ್, ಅವನು ಹಿಂಗೆಲ್ಲ ಒಳ್ಳೆ ವಿಲನ್ಗೆ ಚೆನ್ನಾಗಿದ್ದಾನೆ ನೋಡೋಕ್ಕೆ, ಶತ್ರುಘ್ನ ಸಿನ್ಹಾ ಇದ್ದಂಗೆ ಇದ್ದಾನೆ, ಸರಿ ಕರ್ಸಪ್ಪ. ನನಗೆ ಸ್ವಲ್ಪ ಆವಾಗ ಕೋಪ ಇಷ್ಟ, ಈಗಿಲ್ಲ. ಈಗಿಲ್ವಾ? ಇಲ್ಲ, ಓಲಿ ಬಿಡಿ ಸರ್. ಆವಾಗ ಅದಕ್ಕೇನಾಯಿತು, ನಮಗೆ ಆ್ಯಕ್ಟಿಂಗ್ ಗೊತ್ತಿಲ್ಲ. ಈ ರಾಜೇಂದ್ರ ಸಿಂಗ್ ತಮ್ಮ ಬಂದ, ಸಂಗ್ರಾಮ್ ಸಿಂಗ್ ಅಂತ, ನಾವು ಅವರು ಎವ್ರಿ ಡೇ ಮೀಟಿಂಗ್ ಇತ್ತು. ನೀವು ಆವಾಗ ಮೈಸೂರಲ್ಲಿದ್ದೀರಿ? ಮೈಸೂರು. ಅವ್ರಿಗೇನೇ ನಮಗೆ ಆ್ಯಕ್ಟಿಂಗ್ ಬರೋಕ್ಕಿಲ್ಲ, ಏನಕ್ಕಿಲ್ಲ, ಡ್ರಾಮಾ ಮಾಡಿದವರಲ್ಲ, ಏನೂ ಇಲ್ಲ, ನಮ್ಮನ್ನು ಹೆಂಗೆ ಹೆಂಗೆ ಸುಮ್ಮನೆ ಅವ್ರು ಏನಾದ್ರು ಬೈದು ಯಾಕಪ್ಪ ಆಗಲ್ಲ ಅಡಿಗೆಲ್ಲ ಅಂತೇಳ ಬೇಡ, ಏ ಇಲ್ಲ ನಾನು ಹೇಳ್ಬಿಟ್ಟಿದ್ದೀನಿ ಅವಮಾನಾಗುತ್ತೆ, ರೆಡಿ ಆಗಿರೋ ಅಂತ. ಎಷ್ಟೊತ್ತಿಗೆ? 9 ಗಂಟೆ. ಸರಿ ಅಂದ, 7:30 ಖಾಲಿ ಮಾಡಿದೆ ಮನೆ. ಹೋಗಿ ಅವನಿಗೆ ಎಲ್ಲ ಅಡ್ಡ ಗೊತ್ತಿತ್ತು ನಮ್ಮದು, ಸ್ಮಾಲ್ ಪ್ಲೇಸ್ ದಿನ ಇರ್ತಿದ್ವಿ ನಾವೆಲ್ಲ, ನಮ್ಮ ಅಡ್ಡಗಳೆಲ್ಲ ಗೊತ್ತಿತ್ತು. ಅವತ್ತೇನು ಮಾಡೋದು ಎಲ್ಲ ಸೇರಿ ಹಿಂಗೆ ಹಿಂಗಿದೆ ಅಂದ್ಬಿಟ್ಟು ಇವನು ಗೊತ್ತಿಲ್ಲದೆ ಇರೋದು ಒಂದು ಸಂದಿಲ್ಲಿರೋ ಒಂದು ಮೇಲ್ಗಡೆ ರೂಮಲ್ಲಿ ಕೂತಿ, ಇವನು ಹೆಂಗೋ ಆ ಮೋಟರ್ ಸೈಕಲ್ ನೋಡಿ ಹಿಡಿದ್ಬಿಟ್ಟ. 12:30 ಹೋದೆ ನಾನು, ಅಲ್ಲಿ ನೋಡಿದ್ರೆ ಪುಟ್ಟಣ್ಣ, ಚಿಟ್ಟಿ ಬಾಬು, ಗಂಗಪ್ಪ, ಇನ್ನೊಬ್ಬರು ಫ್ರೆಂಡ್ ಇದ್ದರು ನವೀರಸ್ವಾಮಿಯ ಫ್ರೆಂಡು, ಅವರು ಅಲ್ಲೇ ಎಲ್ಲ ಕೂತಿದ್ರು, ಎಲ್ಲರದು ಮುಗಿದೋಗಿತ್ತು. ಸರ್ ಇದು ಅಂಬರೀಷ್ ಅಂತ, ನಮಸ್ಕಾರ ಸರ್. ಏನ್ರಿ ಸರ್, ನನಗೆ ಆ್ಯಕ್ಟಿಂಗ್ ಬರೋಲ್ಲ, ನೀವು ಹೇಳ್ಕೊಟ್ರೆ ಏನಾದರೂ ಮಾಡ್ತೀನಿ ಸರ್. ಅವಾಗ ಮೇಕಪ್ ಹಾಕಿದ್ದೆ, ಓದೆ ಬಂದು ಡೈರೆಕ್ಟ್ರ್ ಅವ್ರಿಗೆ ಏನು ದೂರದೃಷ್ಟಿ ಇದೆ ಅಂದರೆ, ಅಶ್ವಥ್ ಕೃಷ್ಣಗೆ ಇಷ್ಟು ಎಲ್ಲ ಒಂದು 34 ಜನದ ಮುಗಿದೋಗಿತ್ತು ಕರ್ನಾಟಕದಲ್ಲಿ, ಅಲ್ಲೊಂದು ರ್ಯಾಂಪ್ ಇತ್ತು, ಆ ರ್ಯಾಂಪ್ ಮೇಲೆ ಬಾ, ಬಂದ್ಬಿಟ್ಟು ಇಲ್ಲಿ ನಿಂತ್ಕೊಂಡು ಐ ಓಬರಾಮಾಚಾರಿ ಅಂತ ಒಂದು ಡೈಲಾಗ್ ಹೇಳು ಅಂದ, ಆಮೇಲೆ ಅದೇನೋ ಸಿಗರೇಟ್ ಮಾಡ್ತೀಯ ಅಂತಲ್ಲ ಅದು ಮಾಡಪ್ಪ.
ನಡ್ಕೊಂಡು ಬಂದೆ. ಏಯ್ ಹೋದ ರಾಮಾಚಾರಿ ಟಕ್ ಅಂತ ಹೇಳಿದೆ, ಸಿಗರೇಟ್ ಹೊಟ್ಟಾಯ್ತು ಒಂದೇ ಟೆಗ್ಗೆ ಬಾಯಿಗೆ. ಅದು ಹೋದ ತಕ್ಷಣ ಅಂದರೆ ಅವರು ಫಸ್ಟ್ ನಾನು ನೋಡಿದ ತಕ್ಷಣ ಇವ್ರು ಜಲೀಲ್ ಪಾತ್ರ ಅಂತ ಫಿಟ್ ಮಾಡ್ಕೊಂಡ್ಬಿಟ್ಟಿದ್ರು. ಸರಿ ಅಂದ್ಬಿಟ್ಟು ಅದಾದಮೇಲೆ ಹಿಂಗೆ ಶೂಟಿಂಗ್ ಶೆಡ್ಯೂಲೆಲ್ಲ ಬಂತು. ಹೋದೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಎಲ್ಲ ನಮ್ಗೆ ಯಾರಿಗೂ ಗೊತ್ತಿಲ್ಲ, ಏನು ಮಾಡೋದು. ಸರಿ ನಮ್ಮಪ್ಪ ಅವಾಗೆಲ್ಲ ದುಡ್ಡು ಗಿಡ್ಡೆಲ್ಲ ಚೆನ್ನಾಗಿ ಕೊಡೋರು ನಮಗೆ ಅಮ್ಮ ನಮ್ಮಪ್ಪ ಎಲ್ಲ. ತಗೊಂಡೋಗಿ ಚಿತ್ರದುರ್ಗಕ್ಕೆ ಹೋದ್ರೆ ಅಲ್ಲಿ ಒಂದೇ ಒಂದು ಚಿಕ್ಕ ಹೋಟ್ಲು, ಒಬ್ರು ಗೊತ್ತಿಲ್ಲ ನನಗೆ. ಹೋಗಿ ಒಂದು ನಾಲ್ಕು ಮೂರು ನಾಲ್ಕು ದಿನ ಶೂಟಿಂಗ್ ಇಲ್ಲ, ಹೋಗಿ ಬೆಟ್ಟದ ಮೇಲೆ ಹೋಗುವೆ. ನಮಗೆ ಬೆಟ್ಟದ ಮೇಲೆ ಇಲ್ಲ, ಕೆಳಗಡೆನೆ. ಶ್ಯಾಮ್ ಸುಂದರ್ ಅಂತ ಎಮ್ ಜಿ ಆರ್ ಮಾಸ್ಟರ್ ಫೈಟ್ ಮಾಸ್ಟರ್ ಅವ್ರಿಗೆ ಕರೆಸಿದ್ರು. ಅವ್ರು ನಮಗೆ ಇದು ಟ್ರೈನಿಂಗ್ ಕೊಟ್ಟರು, ನನಗೆ ವಿಷ್ಣುಗೆ ಬ್ರೆಡ್ ಗಿಡ್ ಹಾಕಿ ಫೈಟ್ ಹೆಂಗೆ ಮಾಡೋದು. ಆಮೇಲೆ ನಮ್ಮ ಶೂಟಿಂಗ್ ಬಂದು ರಂಗಾಯಿನ ಬಾಗ್ಲಂತ ಅಲ್ಲಿ ಬಂದ್ವಿ. ಫಸ್ಟ್ ಡೇ ಹಿಂಗೆ ಬರೋದು, ಆರ್ಥಿಕ್ ಚುಡಾಯಿಸೋದು, ಸೀನ್ ಬಂದ್ವಿ ಸೈಕಲಲ್ಲಿ. ಸ್ಪೋಕ್ಸ್ ಮಾತ್ರ ತೆಗಿತಾರೆ. ಆಮೇಲೆ ನಾನು ಇಂಟ್ರಾಕ್ಟ್ ಮಾಡಿದ್ರೆ ಹಿಂಗೆ ಅಂತೀನಿ, ಏಯ್ ಬಂದು ಬಂದು ಮಾತಾಡೋಕೆ ಇಲ್ವಾ ಡೈಲಾಗ್. ಮೇರಿ ತಪ್ಪು ನನ್ನ ಕಿರಾಣಿ ಕಬ್ ಆಗಿತ್ತು, ಬಲ್ ಬಲ್ ಮಾತಾಡಕ್ಕಿಲ್ವಾ. ಮಧ್ಯಾಹ್ನ ಲಂಚ್ಗೆ ಒಂದು ಚಾಕ್ಲೇಟ್ ಕಾರ್ ಇತ್ತು ಇವ್ರದ್ದು, ಡಾಡ್ಜ್ ಚಾಕ್ಲೇಟ್. ಅದರಲ್ಲಿ ಯಾರದು? ವೀರಸ್ವಾಮಿ. ಈ ಕಡೆ ನಾನು, ಈ ಕಡೆ ವಿಷ್ಣು, ಮಧ್ಯದಲ್ಲಿ ಪುಟ್ಟಣ. ಲಂಚ್ಗೆ ಹೋದೆ ಅಲ್ಲಿಂದ ಟಿ ವಿಗೆ. ಏ ಮರಿ ನೀವಿಬ್ರಿಗೂ ಒಳ್ಳೆಯ ಹೆಸರು ಬರುತ್ತಪ್ಪ. ಸರ್ ನಾನು ಬರ್ತೀನಿ, ಚುಡಾಯಿಸ್ತೀನಿ, ಏಟ್ ತಿಂತೀನಿ, ಹೋಗ್ತೀನಿ, ಅದೇಗೆ ನನಗೆ ಒಳ್ಳೆ ಹೆಸರು ಬರುತ್ತೆ. ಇಲ್ಲ ಮಳೆ ನಿನಗೆ ಒಳ್ಳೆ ಹೆಸರು ಬರುತ್ತೆ. ಸರಿ ಬಿಡಿ ಸರ್ ಬಂದರೆ ಒಳ್ಳೇದೇ ಅಂದ್ಬಿಟ್ಟು ಹೋದ್ವಿ. ಆಯಿತು, ಫೈಟಿಂಗ್ ಇಟ್ಟೆಲ್ಲ ಮುಗಿದು ಪಿಕ್ಚರ್ದು. ಅಲ್ಲಿಗೆ ಫೈಟ್ ಮಾಸ್ಟರ್ ಒಬ್ಬ ಅಷ್ಟಿದ್ದ, ನನ್ನ ಪಕ್ಕ ರೂಮ ಒಂದು ಸಿಂಗ್ ಅಂತ. ಅವನು ಸಿಂಗ್ ಸಿಂಗ್ ಇನ್ನೊಂದು ಫೈಟ್ ಅಸ್ಟೆಂಟು ಶ್ಯಾಮ್ ಸುಂದರಿಗೆ, ಇನ್ನೊಬ್ಬ ಪುರುಷೋತ್ತಮ ಅಂತ ಮಿಸ್ಟರ್ ಇಂಡಿಯಾ, ಜೋರು ಬಾಡಿ ಎಲ್ಲ. ಇನ್ನೊಂದು ರೂಮ್ ಪಕ್ಕ ಅಲ್ಲ, ನಾಲ್ಕೂವರೆಗೆ ಅನ್ನೋದು. ಇದೇನಯ್ಯ ನನ್ನ ಮಗ ನಾಲ್ಕು ಯಾರು ಯಾರು ಅಂತ ಹೋಗಿ ನೋಡಿದ್ರೆ ಅವನು ಬ್ಲೇಡು ರೇಜರ್ ಇಲ್ಲ, ಬ್ಲೇಡ್ ಇಲ್ಲ ಅಂತ ಕೇಳ್ಕೊಂಡು ಅಶೋಕ ಬ್ಲೇಡ್ ಅವರು 7 o'clock ಹಿಂಗೆ ಎಳೆಯವನು. ಅಯ್ಯೋ ರಾಮ ಮನುಷ್ಯನ ಏನು ಅಂತ ನಕ್ಕು ನಕ್ಕ. ಎಲ್ಲ ಫ್ರೆಂಡ್ಸ್ ಆದ್ವಿ, ಚಿಟಿ ಬಾಬು ನಾವೆಲ್ಲ ಫ್ರೆಂಡ್ಸ್ ಆದ್ವಿ, ಆರ್ತಿ ಬ್ರದರ್ ದತ್ತು ನಾವೆಲ್ಲ ಫುಲ್ ಯೂನಿಟ್ ಒಂಥರ ಇದ್ವಿ. ಅಲ್ಲಿಗೆ ಅಡ್ಜಸ್ಟ್ ಆಯಿತು. ಒಂದು ಪಿಕ್ಚರ್ ಒಂದು ಕಡೆ ಮಾಡಿದ್ರೆ ಆ ಲೊಕೇಶನ್ಗೆ ಎಂಥ ಲೊಕೇಶನ್ ಇಂಥ ಬ್ಯೂಟಿ ಇದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಆಲ್ ಇಸ್ ಪಿಕ್ಚರ್ಸ್, ಈಸ್ ಪಿಕ್ಚರ್ಸ್ ಆರ್ ಡಿಫ್ರೆಂಟ್. ಲೊಕೇಶನ್ ನೋಡಿ, ದೆನ್ ಕ್ಯಾರೆಕ್ಟರ್ಸ್ ನೋಡಿ, ಆ ಥರ ಅವ್ರ ಬ್ಯಾಕ್ಡ್ರಾಪ್ ನೋಡಿ ಮಾಡ್ತಿದ್ದ ಡೈರೆಕ್ಟ್ರು ಅಂತ ಆಮೇಲೆ ನನಗೆ ಗೊತ್ತು. ಆವಾಗ ಗೊತ್ತಿಲ್ಲ. ಸಾಗರ್ ಥಿಯೇಟ್ರಲ್ಲಿ ಪ್ರಿವ್ಯೂ ಹಾಕಿದ್ರು ಚೆಕ್ ಅಂತ, ಬೆಂಗಳೂರಿಗೆ ಹೋಗ್ಬಿಟ್ಟೆ. ನನಗೆ ಇವ್ರ ಅಪ್ಪ ಕೊಟ್ಟಿದ್ದ 500 rupees ರೆಮ್ಯುನರೇಷನ್, ಅದನ್ನು ನಾನು ನೋಡಲಿಲ್ಲ. ಕವರ್ಲಿ ಇಟ್ಕೊಂಡು ಹೋಗಿ ನಮ್ಮ ತಾಯಿ ಕೇಳ್ಕೊಟ್ಟೆ. ಇದಾದಮೇಲೆ ಹೋದೆ ಪಿಕ್ಚರ್ ನೋಡ್ಕೊಂಡು. ರಾಜ್ ಸಿಂಗ್ ಬಾಬು, ಶಂಕರ್ ಸಿಂಗ್, ನಾನು ಸಂಗ್ರಾಮ್ ಸಿಂಗ್, ಅವನು ರಮೇಶ ಅಂತ ಇದ್ದ, ಅವನ ಹೆಸರು ತೋಪೇಗೌಡ ಅಂತ. ಅವನಿಗೆ ಬಾಬುಗೆ ಅಷ್ಟೇ ಇಟ್ಟು ಅವ್ರ ಮನೇಲೇ ಇರು. ಹೋಗಿ ನೋಡ್ತಾ ಇದ್ದಾಗ ಮಾತಾಡ್ತಿದ್ದಂಗೆ, ಏನು ಇವ್ರು ರಮೇಶ ಶರ್ಮ ಪಿಕ್ಚರ್ ಚೆನ್ನಾಗಿ, ಈಗೀಗ ನಮ್ಮ ಇಂಡಸ್ಟ್ರಿಲೊಂದು ಆಗಿಬಿಟ್ಟಿದೆ, ರಿಲೀಸ್ ಆಗಕ್ಕಿಂತ ಮುಂಚೆ ಪಿಕ್ಚರ್ ಚೆನ್ನಾಗಿಲ್ಲ, ಪಿಕ್ಚರ್ ಚೆನ್ನಾಗಿಲ್ಲ, ಹಿಂಗೆ ನೋಡೋದೇ ನಮಗೆ ಪಿಕ್ಚರು ಹಂಗೆ ಹಿಂಗೆ ಅಂತ ಇದ್ದ. ಬರೋ ಕೂತ್ಕೊಳ್ಳೋಕೆ ಆಗಲಿ ಅಂದ್ಬಿಟ್ಟು ಸೆಕೆಂಡ್ ಶೋಗೆ ಪ್ರಭುದೇವ ಅಂತ ಒಂದು ಥಿಯೇಟ್ರ್ ಇದೆ ಅಲ್ಲಿಗೆ ಹೋದ. ನಾವು ಇಚ್ಛೆ ಪ್ರಧಾನ ಆ್ಯಕ್ಟ್ ಮಾಡಿದ್ದೀನಲ್ಲ, ಸೊ ಪ್ರೊಜೆಕ್ಟರ್ ರೂಮ್ಗೆ ಹೋಗಿ ಕೂತ್ಕೊಂಡು ಶಾಕ್ ಹೊಡೆದ್ಬಿಟ್ಟೆ ನಾನು. ಈಗಿರೋಗೆ ಟೋಪಿ ತೋರಿಸಿದ್ರೆ, ಸಿಗರೇಟ್ ಸೋದ್ರೆ, ಗನ್ ತೋರಿಸಿದ್ರೆ, ಹಿಂದೆ ತೋರಿಸಿದ್ರೆ, ಶೂಸ್ ತೋರಿಸಿದ್ರೆ ಚಪ್ಪಾಳೆ ಹೊಡಿತಾರೆ. ಈಗಿರೋಗೆ ನನ್ನ ಎಂಟ್ರಿ ಸ್ಪೋಕ್ಸ್ ಎಂಟ್ರಿ ಆಗುತ್ತೆ. ನೈಟ್ ಶೋ ನಾನು ಹೇಳೋದು, ರಿಲೀಸ್ ಆದ ನೈಟ್ ಶೋ. ಸ್ಪೋಕ್ಸ್ ಬಂದ ತಕ್ಷಣ ಟಾಪ ಟಾಪ ಶೇಪಾಲೆ ಹೊಡೆಯೋಕೆ ಶುರು ಮಾಡ. ಅಂದರೆ ಫಸ್ಟ್ ಡೇನೇ ರಿಪೀಟೆಡ್ ಆಡಿಯನ್ಸ್,
ಯು ಸೀನ್ ದ ಪಿಕ್ಚರ್ ಇಟ್ ಕಮ್ಸ್ ಅಗೇನ್ ಅಂತ ಅವನಿಗೆ ಬೈದ್ರು. ನನ್ನ ಮನೆ ನೋಡಿದ್ರೆ ಜನಕ್ಕೆ ಕೇಳೋದಂತ ಬೈಕೊಂಡು ಬಂದು ಆಮೇಲೆ ಪಿಚ್ಚ ಪೇಪರಲ್ಲೂ ಹಂಗೆಲ್ಲ ಬರೆದ್ರು ಏನೇನೋ ಬರೋದು ನಾಗರಾವ ಅಲ್ಲ ಕೆರೆಯಾವ ಅಂತ. ಬಟ್ ಇಟ್ ವೆಂಟ್ ಸೂಪರ್ ಡೂಪರ್ ಇಟ್ ಅನದರ್ ಹೀರೋ ವಾಸ್ ಕ್ರಿಯೇಟೆಡ್ ಬೈ ಪುಟ್ರಣ್ಣ ವಿತ್ ವೀರಾಸ್ವಾಮಿ ಸೀತು. ಅದಕ್ಕೆ ಈಗ ಸಂಪತ್ ಕುಮಾರ್ ವಿಷ್ಣು ಸರ್ ಮೊದಲ ಹೆಸರು, ನಿಮ್ಮ ಸ್ಕ್ರೀನ್ ನೇಮ್ ಅಂಬರೀಷ್ ಆದದ ನಂತರ ಅಮರನಾಥ್ ಅಂತಿದ್ರು, ನೀವು ಯಾಕೆ ಕರಿತಿದ್ರಿ ವಿಷ್ಣು ಸರ್ನ? ಸಂಪತ್ ಅಂತ ಕರಿತಿದ್ರ, ವಿಷ್ಣು ಅಂತ ಕರಿತಿದ್ರ, ಹೇಗೆ? ಅಲ್ಲಿಗೆ ಹೋದ್ಮೇಲೆ ವಿಷ್ಣುನೇ ಕರಿತಿದ್ದು, ಸಂಪತ್ ಕುಮಾರ್ ಗೊತ್ತಿರಲಿಲ್ಲ ನಮ್ಗೆ ಅವಾಗ. ಫಸ್ಟ್ ಅಲ್ಲೇ ಇಬ್ಬರದ್ದು ಸ್ಕ್ರೀನ್ ನೇಮ್ ಆ ಫಿಲ್ಮಲ್ಲೇ ಚೇಂಜ್ ಆಯ್ತಾ? ಇಲ್ಲ, ನಂದು ಅಂಬರೀಷ್ ಅಂತ ಮೊದಲನೇದು, ಅವ್ರದ್ದು ಹಾಗೇನೆ ಬಂತು. ಅವನು ಇಟ್ರು ಪುಟ್ಟಣ್ಣ. ಹೇಗೆ ಇರ್ತಿದ್ರಿ ಸರ್ ನೀವು ಮತ್ತೆ ವಿಷ್ಣು ಸರ್ ಇಬ್ರು ಹೊಸಬರೇ? ಹಾ, ಅವಾಗಿಂದನೇ ಎರಡು ಶೆಡ್ಯೂಲ್ ಹೋಗಿದ್ದಾಗಲೇ ತುಂಬ ಕ್ಲೋಸ್ ಆಗ್ಬಿಟ್ವಿ. ಅವನ ಲೈಫ್ ಪೂರ ನನ್ನ ಲೈಫ್ ಪೂರ, ಅವನ ಲೈಫ್ ಪೂರ ಅವನ ಹೀರೋ ನಾನು ಖಳನಾಯಕ ಅಂತ ಬರಲಿಲ್ಲ. ಇಬ್ಬರು ಫ್ರೆಂಡ್ಸ್ ಅಂತಾನೆ ಬಂದ್ವಿ ಹೊರತು ಪ್ರೊಫೆಷನಲ್ಲಿ ನಾನು ಹೀರೋ ಅವನು ಹೀರೋ ಇಬ್ಬರು ಒಂದೇ ಥರ ಬರ್ತಾಯಿದ್ವಿ. ಬಟ್ ಇಬ್ಬರು ನಾವು ಅದ್ರ ಬಗ್ಗೆ ಅವನು ನಮಗೆ ಬರ್ತಾಯಿರ್ಲಿ, ನಮ್ಮ ಬಗ್ಗೆ ನಮ್ಮ ಕೆಲಸ ನಮಗೆ, ಅವನ ಕೆಲಸ ಅವನಿಗೆ, ಜೊತೆಗೆ ಸೇರಿದಾಗ ಬೇರೆ, ಜೊತೆಗೆ ಸೇರಿದಾಗ ಬೇರೆ. ಅವನೊಬ್ಬ ದೊಡ್ಡ ಹೀರೋ ಮಾಡಿದ್ದು ನಾಗರಾವ ಚಿತ್ರ. ಅವತ್ತಿನ ಕಾಲಕ್ಕೇ ಫಸ್ಟ್ ಶಾಟು ಸ್ಲೋ ಮೋಷನಲ್ಲಿ ಬಾರೆ ಬಾರೆ ಸಾಂಗಲ್ಲಿ ಹಿಂಗೆ ಬರುತ್ತೆ, ಒಂದು ಕ್ಯಾರೆಕ್ಟರ್ ಬರುತ್ತೆ ಒಂದು ಕ್ಯಾರೆಕ್ಟರ್ ಹೋಗುತ್ತೆ. ಅದೆಲ್ಲ ಫಸ್ಟ್ ಔಟ್ಡೋರಲ್ಲಿ ತೆಗೆದಿದ್ದು. ಅವಾಗ ನಿಮ್ಮ ಥರ ಏನಿಲ್ಲ, ಗ್ರೀನ್ ಮ್ಯಾಟ್ ಇಲ್ಲ, ಬ್ಲೂ ಮ್ಯಾಟ್ ಇಲ್ಲ, ಬ್ಲ್ಯಾಕ್ ಮ್ಯಾಟ್ ಇಲ್ಲ, ಎಲ್ಲ ಅಲ್ಲೇ ಎಲ್ಲ ಔಟ್ಡೋರ್ಲಿ ಅದೇ ಲೈಟಿಂಗು ಅಷ್ಟೇ ತರಬೇಕು ಎರಡುವೆ, ಸ್ವಲ್ಪ ಇಲ್ಲಾಂದ್ರೆ ಮಾರ್ಕ್ ಬಂದ್ಬಿಡೋದು. ಅಂಥದನ್ನೆಲ್ಲ ಇಂಟ್ರಡ್ಯೂಸ್ ಮಾಡಿದ್ದೆ ಪುಟ್ಟಣ್ಣ. ಪುಟ್ಟಣ್ಣನ ಬಗ್ಗೆ ರಾಜ್ ಕಪೂರ್ ಅಷ್ಟೇ, ಇದನ್ನು ಸೈಡ್ ಲೈನ್ಸ್ ಆನ್ ಮಾಡಿದ್ರಲ್ಲ, ನಾನು ಅದರಲ್ಲಿ ಜಲೀಲ್ ಕ್ಯಾರೆಕ್ಟರ್ ಮಾಡಿದೆ ಹಿಂದಿಲ್ಲಿ. ಅವಾಗಲೂ ಅಷ್ಟೇ, ರಾಜ್ ಕಪೂರ್ ಮಗ ಬಾಬಿ ರಿಲೀಸ್ ಆದಾಗ ಆ ಫೇಮ್ ಬಂದ ತಕ್ಷಣ ರಾಜ್ ಕಪೂರ್ ಸ್ಟಾಪ್ಡ್ ಆಲ್ ಇಸ್ ಪಿಕ್ಚರ್, ಅವ್ರಿಗೆ ಇದೇ ಸೆಕೆಂಡ್ ಪಿಕ್ಚರ್ ನನ್ನ ಮಗನಾಗಬೇಕು ಪುಟ್ಟಣ್ಣನ ಡೈರೆಕ್ಷನ್, ಪುಟ್ಟಣ್ಣಗೆ ರೆಡ್ ಕಾರ್ಪೆಟ್ ವೆಲ್ಕಮ್ ಇನ್ ಬಾಂಬೆ. ಆ ಥರ ರಾಜ್ಕುಮಾರ್ ಎಂಥ ಶೋಮ್ಯಾನ್, ಅವನಿಗಿಂತ ಪಿಕ್ಚರ್ಸ್, ಬಟ್ ಸ್ಟಿಲ್ ಈ ರೆಸ್ಪೆಕ್ಟೆಡ್ ಪುಟ್ಟಣ್ಣ. ಈ ಚಿತ್ರದ ನಂತರ ಶ್ರೀಯುತ ವೀರಸ್ವಾಮಿ ಅವರ ಸಂಸ್ಥೆಗೆ ನೀವು ಮತ್ತು ವಿಷ್ಣು ಸರು ಎಲ್ಲ ಒಂದು ಖಾಯಂ ಸದಸ್ಯರು, ಕುಟುಂಬದ ಸದಸ್ಯರು ಅಂತ ಆಗ್ಬಿಟ್ರಿ. ಆ ಸಂಸ್ಥೆಯ ಒಡನಾಟ ಇವತ್ತು ಆ ಸಂಸ್ಥೆ ಮತ್ತೆ ಆ ಚಿತ್ರನ ಮರುಸೃಷ್ಟಿ ಮಾಡಿ ಬಿಡ್ತಿರೋ ಸಂದರ್ಭದಲ್ಲಿ ವೀರಸ್ವಾಮಿ ಅವರು ಇವತ್ತಿಲ್ಲ, ಜೊತೆಗಿಲ್ಲ, ಒಂದು ತುಂಬ ಒಡನಾಡಿದ್ದು ನೆನಪುಗಳೇನಾದರೂ ಇದ್ರೆ ಹೇಳು. ವೀರಸ್ವಾಮಿ ಅವರು ಅವ್ರ ಸ್ಟೈಲೇ ಬೇರೆ ಬೇಡಿ. ನಾವೆಲ್ಲ ನಾನು ಹೀರೋ ಆದಮೇಲೆ ನೆಕ್ಸ್ಟ್ ಅವ್ರ ಪಿಕ್ಚರ್ ಮಾಡಿದ್ದೆ ರವಿ ಪ್ರೊಡಕ್ಷನ್. ರವಿಗೆ ಆಗಲಿಂದ ಪ್ರೊಡಕ್ಷನ್ ಅಂದರೆ ಸಿನಿಮಾ ಅಂದರೆ ನಾಟ್ ಪ್ರೊಡಕ್ಷನ್, ಸಿನಿಮಾ ಅಂದರೆ ಭಾರಿ ಡೆಡಿಕೇಶನ್. ನಾನು ರೂಮಲ್ಲೇ ಕೂತಿರುವೆ, ಏ ಅಪ್ಪ ಹೋಗೋಣ ಹೋಗೋಣ, ಚಿಕ್ಕ ಹುಡುಗ ಇಲ್ಲಿ ಏನು ಮಾಡ್ತೀಯಪ್ಪ, ಕಾಫಿ ಹಿಡ್ಕತ್ತೀಯ, ಸಿಗರೇಟ್ ಸೇರ್ತೀಯ, ಅದೇ ಅಲ್ಲಿ ಮಾಡುಪ್ಪ, ಇರಪ್ಪ ಹೋಗೋಣ ಅಂತ ಕೂರಿಸಿರುವೆ. ಅಪ್ಪ ಪಾಪ ಇವನು ಕೇಳೋದು ನೋಡಿದ್ರೆ ನಮ್ಗೆ ಅಯ್ಯ ಅನ್ಸ್ಬಿಟ್ಟು ಓಡ್ಬಿಡ್ತಿದ್ವಿ ಶೂಟಿಂಗ್ ಬೇಗ, ಇಲ್ಲಾಂದರೆ ಡೈರೆಕ್ಟ್ರ್ ಬೈತಾರೆ ನನಗೆ ಅಂತ ಹೇಳೋ ನಡೆಯಪ್ಪವಾನ ಅಂತ ಹೋಗ್ತಿದ್ವಿ. ಅದಾದಮೇಲೆ ಇವನು ಕದಿಮ ಕಲರ್ಲಿ ಕೋಯ ಕೋಯ ಅಂತ ಒಂದು ಪಾಠ ಮಾಡಿದ, ನನಗೆ ಬ್ಯಾಡ ಅದಕ್ಕೆ ಹೊಡಿಬೇಕು ನಾನು ಅವನಿಗೆ, ಹೆಂಗೆ ಮನಸ್ಸು ಬರ್ತದೆ ಹೊಡಿಯೋಕ್ಕೆ ರವಿಗೆ, ಅದು ಮಾಡ್ದು. ಅದಾದಮೇಲೆ ನಾನೇ ರಾಜ ಅಂತ ಮಾಡ್ದೆ, ನಾನು ಒಂದು 15 ದಿವಸ ಕೆಲಸ ಮಾಡಿ ಗೆಸ್ಟಾಗಿ ಮಾಡಿದೆ ಅದ್ರ. ಅದಾದ ಪ್ರೇಮಲೋಕ, ಪ್ರೇಮಲೋಕ ಮಾಡಿದ್ದು ಎಲ್ಲರೂ ರಾತ್ರಿ ಒಂದೇ ಶೂಟಿಂಗು, ನಾವು ಲೇಟಾಗಿ ಬರ್ತಿದ್ವಿ, ಇವನು 12:30 ಆದರೆ ಇವಂದೇ ರಸ್ತೆ ಲೈಟ್ ನೋಡಿದ್ರೆ ಇವಂದೇ ಶೂಟಿಂಗ್ ಅಂತ ನಮಗೆ. ಅದಾದಮೇಲೆ ಅದೆಲ್ಲ ಪಿಕ್ಚರ್ ರೆಡಿಯಾಗಿ ನಮಗೆ ಪಲ್ಲವಿ ಥಿಯೇಟ್ರಲ್ಲಿ ಎಲ್ಲರಿಗೂ ಒಂದು ಪ್ರೊಜೆಕ್ಷನ್ ಹಾಕಿ, ನಮಗೆ ಏನು ಗೊತ್ತಿಲ್ಲದೆ ನೋಡಿದಾಗ ಈಗ ತುಂಬ ಚೆನ್ನಾಗಿದೆ ಅಂತ ಹೋದಾಗ ಸ್ವಲ್ಪ ಚೆನ್ನಾಗಿದೆ ಆಗುತ್ತೆ, ಏನು ಗೊತ್ತಿಲ್ಲದೆ ಹೋದರೆ ಅದು ಅದ್ಭುತವಾಗಿ ಕಾಣುತ್ತೆ. ಆ ಥರ ಗೊತ್ತಿಲ್ಲದೆ ಇರೋದು ವಿಷಯ, ಇಟ್ ವಿಲ್ ಬಿ ಫ್ಯಾಂಟಾಸ್ಟಿಕ್ ಟು ಅವರ್ ಐಸ್ ಅಥವಾ ಕಿವಿಗಾಗಲಿ ಎಲ್ಲಾದರೂ ಯಾವುದಕ್ಕಾದರೂ ಅದು ಇಟ್ ವಿಲ್ ಬಿ ಎ ಡಿಫ್ರೆಂಟ್ ಒನ್. ಸ್ವಲ್ಪ ಪಿಕ್ಚರು
ಆ ಕಡೆ ಈ ಕಡೆ ಆಯಿತು ಒಂದು ಎರಡು ವಾರ. ಅದಾದಮೇಲೆ ಎತ್ತು ಅಂದರೆ ಐದು ಇಂಡಾಟೆಲ್ ಇಡೀ ಕರ್ನಾಟಕನೇ ಕಿತ್ತೊಡೆದಾಯಿತು. ಹಾಗೆ ಇನ್ನೊಬ್ಬ ಹೀರೋ ಹುಟ್ಕೊಂಡ ಇಟ್ಕೊಂಡು ಅವ್ನು ತೆಗಿತಾ ಇದ್ದಿದ್ದೆಲ್ಲ ಇಟ್ ವಾಸ್ ಎ ನ್ಯೂ ಥಿಂಗ್ ಫಾರ್ ಕನ್ನಡ ಇಂಡಸ್ಟ್ರಿ. ಹಂಗೆ ಬೆಳೆದ ವೀರಸ್ವಾಮಿ ಅಂದರೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ವೀರಸ್ವಾಮಿಗೂ ಸಿನಿಮಾದ ಎಷ್ಟು ನಂಟಿತ್ತು, ಮಗನಿಗೂ ಸ್ವಲ್ಪ ಕೊಟ್ಟೋದ್ರು ಅಂತ. ಇವತ್ತು ನನಗೇನು ಸಂತೋಷ ಆದರೆ ಅವನು ಇನ್ನೊಬ್ಬ ಮಗ ನಾನು ಇಲ್ಲಿ ಕೂರಿಸಿ ನಾನು ಪಿಕ್ಚರ್ ಹಳೆ ಗ್ಯಾಪ್ ಏನಿದೆ ಮಾಡಿ ಅಂತ ಜನಕ್ಕೆ ಹೇಳಿದ್ದೆ ಅದು ಅದು ಸಂತೋಷ. ಆ ಮಗ ಮಕ್ಕಳಿಗೆ ತಂದೆ ತಾಯಿ ಮಾಡಿರೋದು ಒಂದು ಪುಣ್ಯ, ಜೊತೆಗೆ ಅವ್ರು ಮಾಡಿದ ಸಾಹಸಗಳನ್ನ ತಿರುಗಾ ಜನಕ್ಕೆ ತಲುಪಿಸ್ಬೇಕು ಅನ್ನೋ ಒಂದು ಇದು ಇದು ಈ ಇದು ಮಾಡ್ತಾ ಇರೋದು. ನೀವು ಹೇಳ್ದಂಗೆ ರಿಟ್ರೋ ಆಗಿ ಮೆಟ್ರೋ ಆಯಿತು. ಇನ್ನೊಂದೇನು ಹೇಳಿದ್ರೆ ಬುಲಕ್ ನಾನು ನನಗೇನಪ್ಪ ಅಂದರೆ ಆ ಕಾಲದಲ್ಲಿ ಎತ್ತಿನ ಗಾಡಿ ಅಂದರೆ ಬುಲಕ್ ಕಾರ್ಟ್ ಅಂತ, ಇವತ್ತು ಬುಲೆಟ್ ಟ್ರೈನ್ ಆ ಥರ ಇದಾಗಲಿ, ಬುಲೆಟ್ ಟ್ರೈನ್ ಥರ ಇರಲಿ ಅಂತ ನಮ್ಮ ಆಸೆ. ನೀವು ಸುಮ್ಮಮ್ಮ ಮತ್ತು ಮಗರಾಯ ನೋಡಿದಾರ? ನಾಗರಾವ್ ಒಟ್ಟಿಗೆ ನೋಡಿದ್ರು ಅಥವಾ ಅದ್ರ ಬಗ್ಗೆ ರಿಯಾಕ್ಷನ್ಸ್ ಹೇಗಿರುತ್ತೋ? ಮಗ ನೋಡಿಲ್ಲ, ಮಗ ಹೇಳ್ತಾನೆ ಇದನ್ನ ನೋಡಿದಾರೆ, ನನ್ನ ಹತ್ರ ಮಾತಾಡಿದಾರೆ. ಬುಲ್ಬುಲ್ ಹೇಳ್ತಾ ಡೈಲಾಗು ಇಲ್ಲ ಇಲ್ಲ ಸಿನಿಮಾ ನೋಡಿದಾರೆ. ಹೌದಾ? ಗೊತ್ತಿಲ್ಲ. ನಾನು ಯಶು ಎಂಗೇಜ್ಮೆಂಟಿಗೆ ಹೋದಾಗ ಅವನಿಗೆ ಮಾತಾಡಿಸಿದಾಗ ತಂದೆ ಫಸ್ಟ್ ಪಿಕ್ಚರ್ ನಾಗರಾವಲ್ಲಿ ಅದು ಏನೋ ಆಗುತ್ತೆ ಅಂತ ಒಂದು ಸೀನ್ ಹೇಳ್ತಾ ಇದ್ರು, ನಿಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಅಂತ ಕೇಳ್ತಾ ಇದ್ವಿ. ನನ್ನ ಜೊತೆ ಏನಪ್ಪ ಅಂದರೆ ಪಿಕ್ಚರ್ ನೋಡಿದ್ದೀನಿ ಅಂತ ಹೇಳಿಲ್ಲ, ಅವ್ರು ಎಲ್ಲರ ಜೊತೆ ಮಾಡ್ಬೇಕಾದ್ರೆ ನಾನಿದ್ದಾಗ ಮಾಡಲ್ಲ, ಮೇಲೆ ನಿಂತ್ಕೊಂಡು ನೋಡಿದಾಗ ಕೆಳಗಡೆ ಮಾಡಿಸ್ತವೆ, ಏ ಬುಲ್ಬುಲ್ ಮಾತಾಡೋಕ್ಕೆಲ್ಬೇಡ ಎಲ್ಲ ಹೇಳ್ತಾರೆ. ಎಲ್ಲ ತಂಡದವರಿಗೆಲ್ಲ ಒಂದು ಕುತೂಹಲ ಸರ್, ಒಂದು ಪ್ರಶ್ನೆ. ನಾಗರಹಾವು ಚಿತ್ರದಲ್ಲಿ ರಾಮಾಚಾರಿ ಪಾತ್ರನ ನೀವು ಮಾಡಿ, ಜಲೀಲ್ ಪಾತ್ರನ ವಿಷ್ಣುವರ್ಧನ್ ಸರ್ ಮಾಡಿದರೆ ಹೇಗಿರೋದದು? ಸರಿಯಾಗಿ ಹೇಳಬೇಕು ಅಂದರೆ ಅದು ಇದು ಕಲರ್ ಪಿಕ್ಚರ್, ಬಣ್ಣದ ಚಿತ್ರ ಆಯಿತಾ, ತುಂಬ ಕಲರ್ಫುಲ್ಲಾಗಿ ಪುಟ್ಟಣ ಎಕ್ಸ್ಪೋಸ್ ಮಾಡಿದ್ರು. ಹಾಗೆ ವಿಷ್ಣುನ ಕೂಡ ಒಳ್ಳೆ ಕಲರ್ ಇದೆ ಎಲ್ಲ ಇದೆ. ನಾನೇನಾದರೂ ರಾಮಾಚಾರಿ ಮಾಡಿದರೆ ನಾಗರಾವ್ ಆಗ್ತಿರಲ್ಲ, ಕರಿ ನಾಗ ಆಗ್ಬಿಡುತ್ತೆ. ಇವತ್ತಿನ ದಿನಮಾನದಲ್ಲಿ ಇದು ಮಾರುಕಟ್ಟೆಗೆ ಬಂದರೆ ನೀವು ಜನಕ್ಕೆ ಏನು ಹೇಳ್ತೀರಾ? ನೀವೀಗ ನಟರು ಆ ಸಿನಿಮಾಗೆ, ಅವತ್ತಿನ ಜಲೀಲ ಅಂದ್ಕೊಂಡು ನಾಲ್ಕು ಮಾತವರಿಗೆ ಒಂದು ಆರ್ಡರ್ ಕೊಡಬೇಕೀಗ ನೀವು ಪಬ್ಲಿಕ್ಕಿ? ಜನಕ್ಕಿರೋಷ್ಟೇ ಕುತೂಹಲ ನನಗೂ ಇದೆ, ಕುತೂಹಲ. ಇದು ರಿಲೀಸ್ ಆದಾಗ ಫಸ್ಟ್ ಶೋ ನಾನು ಒಂದು ಟಿಕೆಟ್ ತಗೊಂಡು ಹೋಗಬೇಕು ಅಂತ ಮನಸ್ಸಲ್ಲಿದೆ. ಯಾಕೆಂದರೆ ನಮಗೂ ಒಂಥರ ನನಗೆ ಎಷ್ಟು ಇಂಟ್ರೆಸ್ಟ್ ಇಲ್ಲದ ಮೇಲೆ ಇನ್ನು ಜನಕ್ಕೆ ಎಷ್ಟು ಇಂಟ್ರೆಸ್ಟ್ ಇರುತ್ತೆ ನೋಡಿ. ನಾನು ಚಪ್ಪಾಳೆ ಹೊಡೆಯದೆ ದೋಷದ ಉರಿ ನಾನು, ಆವೇಗದ ವಶ ನಾನು, ಆ ಪ್ರೇಮಕ್ಕೆ ಒಲಿದೇನು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವೇ ನೋಡಿ ಅಂಬರೀಷ್ ಅಣ್ಣ ಇಷ್ಟೊತ್ತು ಮಾತಾಡೋದು. ನಿಮ್ಮ ತಂದೆ ತೀರಾ ಕ್ರಿಟಿಕಲ್ ಕಂಡೀಷನ್ನಲ್ಲಿ ಅಂಬರೀಷ್ ಅಣ್ಣ ಶೂಟಿಂಗಿಗೆ ಕರ್ಕೊಂಬ ಅಂತ ನಿಮಗೆ ರವಿ ಸರಿಗೆ ಕಳಿಸೋರು ಅಂತ ನೀವು ಹೋಗಿ ಮೈಮೇಲೆಲ್ಲ ಬಿದ್ದುಬಿಡ್ತಿದ್ರೆ? ಇಲ್ಲ ಸರ್, ಅದು ಏನಂದರೆ ನಾನು ಸೆಂಚುರಿ ಕ್ಲಬ್ಗೆ ಸ್ವಿಮ್ಮಿಂಗ್ ಹೋಗ್ತಿದ್ದೆ ಬೆಳಗ್ಗೆ, ನನಗೆ ಸಾರು 402 ಅವ್ರ ನಂಬರ್, ನನಗೆ ಸಾರ್ ಅಂದರೆ ತುಂಬ ಇಷ್ಟ ನನಗೆ. ಸೊ ನಾನೇನು ಮಾಡ್ತಿದ್ದೆ, ನಮ್ಮ ಮೂರ್ತಿ ಇತ್ತು, ಒಬ್ಬರು ಬೈಕಲ್ಲಿ ಕರ್ಕೊಂಡು ಹೋಗೋರು ನನಗೆ ಸೆಂಚುರಿಗೆ. ಸೊ ನಾನು ಸ್ವಿಮ್ಮಿಂಗ್ ಮುಗಿಸಿದ ತಕ್ಷಣ ಇವ್ರು ಹಿಂಗೆ ಹೋಗ್ಬಿಡೋದು, ಬೆಳಗ್ಗೆ 8-8:30 ಇವ್ರು ಹಿಂಗೆ ಮಲಗಿರೋರು, ಇವ್ರ ಮೇಲೆ ಹೋಗ್ಬಿಟ್ಟು ನಾನು ಮಲ್ಕೊತಿದ್ದೆ. ಬಂದ ಇವನು, ಏಯ್ ದೋಸೆ ಹೇಳ್ರೋ ಅನ್ನೋರು, ಫಸ್ಟ್ ಒಂದು ದೋಸೆ ತಿಂತಿದ್ದೆ. ಆಮೇಲೆ ಏಯ್ ಒಂದು ಕಾಫಿ ಇಲ್ಲ ಒಂದು ಕೂಲ್ ಡ್ರಿಂಕ್ ಹೇಳೋ, ಇವ್ರು ಎದ್ದೊಳ್ತಾ ಇರಲಿಲ್ಲ, ಇವ್ರ ಮೇಲೇ ಮಲ್ಕೊತಿದ್ದೆ, ತಿಂತಿದ್ದೆ ಮತ್ತೆ ಮಲ್ಕೊತಿದ್ದೆ. ಸೊ ಆ ಥರ ನನಗೆ ಒಂಥರ ಒಂದು ಅಣ್ಣನ ಸ್ಥಾನದಲ್ಲಿ ಒಂದು ಅಪ್ಪನ ಸ್ಥಾನದಲ್ಲಿ ನಾನು ತುಂಬ ಚಿಕ್ಕ ವಯಸ್ಸಿಂದ ನಾನು ನೋಡ್ಕೊಂಬಂದೆ. ನಾನು ತುಂಬ ಆಸೆ ಇತ್ತು ಸಾರ್ ಈ ಸಿನಿಮಾ ಮಾತಾಡಬೇಕಾಗಿತ್ತು, ಆಮೇಲೆ ಇವರಿಂದನೇ ನಾನು ಶುರು ಮಾಡಬೇಕು ಈ ಸಿನಿಮಾದ ಪಬ್ಲಿಸಿಟಿನ ನಾನು ತುಂಬ ದಿವಸದಿಂದ. ಆಮೇಲೆ ಈ ಸಂದರ್ಭದಲ್ಲಿ ನನಗೆ ರಾಕ್ ಲೈನ್ ವೆಂಕಟೇಶ್ ಅವರು, ಐ ಹ್ಯಾವ್ ಟು ಥ್ಯಾಂಕ್ ಯು, ಈ ಇಸ್ ದ ಮ್ಯಾನ್ ಹೂ ಸ್ಟುಡ್ ಫಾರ್ ದಿಸ್ ಆ್ಯಂಡ್ ಹೂಸ್ ಇವತ್ತು ನಾನು ಇವ್ರ ಪಕ್ಕ ಕೂತಿದ್ದೀನಿ, ಅದಕ್ಕೆ ವೆಂಕಟೇಶ್ ಅವರು ಒಂದು ಕಾರಣ. ಸೂಪರ್ ಸರ್, ನಿಮ್ಮ ಈ ಮಗುಗೆ ಏನು ಶುಭಾಶಯ ಹೇಳ್ತಾರೆ? ಬೆನ್ ಮೇಲೆ ಮಲಗಿದ ಮಗು ಬಾಗಿಲು ಬಂದಿದೆ ಇವಾಗ, ಅದೆಲ್ಲ ಸಂತೋಷ. ಅವತ್ತಿನ ಕಾಲಕ್ಕೆ ಆ ಸಂತೋಷನೇ ಬೇರೆ ಬಿಡಿ, ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ. ನೀವು ಹುಟ್ಟೆ ಇರಲಿಲ್ಲ ನೀವು ಶೂಟಿಂಗ್ ಹೋದಾಗ. ಅದೇ ನಮ್ಗೆ ಅದೇ ಮಕ್ಕಳು ಬಂದು ಬೇಲೆ ಬಿದ್ದರೆ ಅದಕ್ಕಿಂತ ಸಂತೋಷ. ನೀವು 100 crore ಇದ್ರೂ ಇಲ್ಲ ನೋಡಿ ಈಗಲೂ ಆ ಥರನೇ ಈಗ ಅದರಲ್ಲದೆ ಅವ್ನು ಮಾಡ್ತಾರೆ ಇದು ಎಫರ್ಟು.
ಎಲ್ಲ ಮಕ್ಕಳಿಗೂ ಬಂದರೆ ಭಾಳ ಸಂತೋಷ. ಇಟ್ ಈಸ್ ಎ ತುಂಬ ಒಳ್ಳೆ ಥಾಟ್ ಇದು. ಇವನಿಗೆ ಮನ್ಸಿಗೆ ಬಂತಲ್ಲ ನಮ್ಮ ತಂದೆ ನೆನೆಸ್ಕೊಳ್ಬೇಕು ಅಂತ, ಇಬ್ಬರು ಮಕ್ಕಳಿಗೆ ಬಂದು ಇದನ್ನು ಮಾಡ್ತಾ ಇದ್ದಾನೆ, ಭಾಳ ಸಂತೋಷ. ವಿಷಯ ಮಾಡಿದ್ರೆ ದೊಡ್ಡ ಯಶಸ್ಸು ಕಾಣಲಿ ನಮ್ಮ ಹುಡುಗ. ಇದು ಏನಪ್ಪ, ಇದು ನೋಡಿ ನೀಗೇನಿಸ್ತಾ ಇದೆ ಅಂದರೆ, ಅಪ್ಪ ನನಗೆ ಮೊದಲನೇ ಹೆಜ್ಜೆ ಕೊಟ್ಟರು, ತಿರ್ಗಾ ಇನ್ನೊಂದು ಹೆಜ್ಜೆ ಹಿಂಗೆ ಕೊಡ್ತಾ ಇದ್ದಾನೆ. ಮತ್ತೊಂದು ಸತಿ ಸಿನಿಮಾ ರಿಲೀಸ್ ಸಂದರ್ಭದಲ್ಲಿ ಇದೇ ಥರ ಆ ಸಿನಿಮಾ ಮೊದಲನೇ ಸಿನಿಮಾ ಅಂಬರೀಷಣ್ಣ ಅದು, ಅದರ 100ನೇ ದಿವಸನೋ 200ನೇ ದಿವಸನೋ ಇದೇ ಥರ ಬಂದು ಮತ್ತೆ ಮಾತಾಡಿ ಮತ್ತೆ ಇಡೀ ತಂಡನ ಹರಿಸ್ತಾರೆ ಅನ್ನೋ ಒಂದು ಕೋರಿಕೆ ಜೊತೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್.